ಹೇ ಯಾರು ಅದು ನನ್ ಕೆನ್ನೆ ಕೊಡ್ತಿದ್ದು? ನಾನು. ನಾನು ಅಂದ್ರೆ ಯಾರು? ನಿಮ್ಮ ಅಪ್ಪ ಅಮ್ಮ ನಿಂಗೆ ಹೆಸರೇ ಇಟ್ಟಿಲ್ವಾ? ಡೇವಿಡ್ ಅಂತ ಇಟ್ಟಿದ್ರು, ಬಟ್ ಅದ್ ಸರಿ ಇಲ್ಲ ಅಂತ ಹೇಳಿ ಇತ್ತೀಚೆಗೆ ಡೈರೆಕ್ಟರ್ ಒಬ್ರು ನನಗೆ ವೀರಪ್ಪನ ಪಾತ್ರ ಕೊಟ್ಟು ಡೇವಿಡ್ ಬ್ರೌನ್ ಶುಗರ್ ಗಾಂಜಾ ಚರಸ್ ಅಫೀಮ್ ಸ್ಮಗ್ಲರ್ ಅಂತ ಇಟ್ಟಿದ್ದಾರೆ. ಚೇಚೆ, ಅವರಿಗೆಲ್ಲ ತಲೆ ಕೆಟ್ಟು ಹೋಗಿದೆ. ಸ್ವೀಟ್ ಸಾಲ್ಟ್ ಶಾರ್ಟ್ ಆಗಿರೋ ನನ್ನ ಹೆಸರನ್ನ ತೆಗೆದ್ಬಿಟ್ಟು ತೀರ ಉದ್ದವಾಗಲದ ರೈಲ್ವೆ ಬೋಗಿ ಮಾಡಿದ್ದಾರೆ. ಹಾಗಾದ್ರೆ ಬೋಗಿನೆಲ್ಲ ಕಿತ್ತಾಕಿ ಬರೀ ಇಂಜಿನ್ ಇಟ್ಕೊಳ್ಳ. ಇಟ್ಕೋ, ಯಾರು ಬೇಡ ಅಂದವರು. ಆದ್ರೆ ಬರೇ ಇಂಜಿನ್ ಇಟ್ಕೊಂಡ್ರೆ ಹೊಗೆ ಎಲ್ಲಿಂದ ಬಿಡ್ತೀಯ? ಹೌದು, ಈ ವಾಯ್ಸ್ನೆಲ್ಲೋ ಕೇಳ್ದಾಗಿದೆ ಆಕಾಶವಾಣಿಲಿ. ಬೇವರ್ಸಿ ನಾನು ಮಕ್ಳ, ನನ್ನ ಮುಖಕ್ಕೆ ಮಕ್ಮಲ್ ಟೋಪಿ ಹಾಕಿದ್ದು ಅಲ್ದೆ ಲಪ್ಟಾಯಿಸಿದ ಹಣದಲ್ಲಿ ಜೀವನಕ್ಕೆ ದಾರಿ ಮಾಡ್ಕೊಂಡು ಮಜಾ ಉಡಾಯಿಸ್ತಿದ್ದೀರಾ? ಏಯ್, ಕಟ್ರೋ ಗಂಟು ಮೂಟೆನ ಕಟ್ಟಲ್ಲ ಅಂದ್ರೆ? ಕಟ್ಲಿಲ್ಲ ಅಂದ್ರೆ ನನ್ನ ಕೈಯಾಗಿನ ಕಡುಪ್ ತಿಂದು ಹೊರಗಡೆ ಹೋಗೋದು ಗ್ಯಾರಂಟಿ. ಅಂದ್ರೆ ನಾನು ಇಯರ್ ಅಂದ್ರೆ ವರ್ಷ. ಒಳ್ಳೆ ತಗಡುಗಳು. ನಮ್ಮನ್ ತಗಡು ಅಂತ ಕರಿಬೇಕಾದ್ರೆ ನೀವು ತಗಡುಗಳೇ ಆಗಿರ್ಬೇಕು. ಮತ್ತೆ ನೀನ್ ಬೆಳ್ಳಿ ಬಂಗಾರನ? ನಮ್ಮನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ರಜನಿ, ನಾವ್ ಇವ್ರಿಗೆ ನಮ್ಮ ಐಡೆಂಟಿಟಿ ಹೇಳಲೇಬಾರ್ದು. ಹೇಳದೇ ಇದ್ರೆ ನಮ್ಗೆ ನಷ್ಟ ಇಲ್ಲ. ನಾವ್ ಈಗಾಗ್ಲೇ ನಿಮ್ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದೀವಿ. ರಜನಿ, ನನ್ಗೊಂದು ಅನುಮಾನ. ಮೋಸ್ಟ್ಲಿ ನಮ್ಮಿಬ್ಬರನ್ನ ಫಾಲೋ ಮಾಡೋದಕ್ಕೆ ಅಂತ ಡ್ಯಾಡಿ ಇವನ್ನ ಸಿಐಡಿ ತರ ಕಳ್ಸಿರ್ಬೋದಾ ಅಂತ. ಕರೆಕ್ಟ್, ಅದಕ್ಕೆ ಇರ್ಬೇಕು. ನಾವಿಬ್ರು ಬರೋ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಮಾಡಿ ಇವರಿಬ್ರು ಅಡ್ಡ ಬಂದಿತ್ತು. ಹೌದಲ್ವಾ? ತಡಿ, ಯಾವ್ದಕ್ಕೂ ಡೌಟ್ ಕ್ಲಿಯರ್ ಮಾಡ್ಕೋತೀನಿ. ಹೌದು, ಏನಿದ್ ನಿಮ್ ವೇಷ? ವೇಷ ಚಡ್ಡಿ ವೇಷನ? ಸಸ್ಪೆನ್ಸ್ ಏನು ಅಂತ ಹೇಳ್ತೀರೋ ಇಲ್ವೋ? ಹೇಳಲ್ಲ. ನೋಡಿ, ಆ ಸಸ್ಪೆನ್ಸ್ ಏನು ಅಂತ ತಿಳ್ಕೊಳ್ಳೋ ಆಸೆ ಇದ್ರೆ ನೀವು ನಮ್ಗೆ ದಂಡ ತರಬೇಕಾಗುತ್ತೆ. ಅಂದ್ರೆ ಐ ಮೀನ್ ನಾವು ಕೇಳಿದ್ದೆಲ್ಲ ಕೊಡಿಸ್ಬೇಕಾಗುತ್ತೆ. ಆಯ್ತು, ನೀವು ಕೇಳಿದ್ದೆಲ್ಲ ಕೊಡಿಸ್ತೀನಿ. ಮೇಡಮ್, ಬಣ್ಣ ಬಣ್ಣದ ಬಟ್ಟೆಯನ್ನು ಕೊಡಿಸ್ಬಿಟ್ಟಿ, ಆದ್ರೆ ಇದಕ್ಕೆ ಮ್ಯಾಚಿಂಗ್ ಸರಿಯಾಗಿ ಒಂದು ಗುಲಾಬಿ ಹೂ ಕೊಡಿಸೋದನ್ನ ಮರೆತು ಬಿಟ್ಟಿದ್ರಲ್ಲ. ಆಯ್ತು, ಅದನ್ನ ಆಮೇಲೆ ಕೊಡ್ಸೋಣ. ಮೊದಲು ತಟ್ಟೆ ಕೈ ಹಾಕಿ. ಓಕೆ. ತಲ್ಪಿದ್ದಕ್ಕೆ ಟಪಾಲ್ ಕಳ್ಸ್ಕೊಟ್ಟ. ಏಯ್, ಬಾರ ಹೋಗೋಣ. ನಡಿಯ ಮಿಸ್ಟರ್, ಕೂತ್ಕೊಳ್ರಿ. ಇಷ್ಟೊತ್ತು ಕೂತ ಇದ್ವಲ್ಲ, ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ. ಯಾಕೆ? ಏನಾದ್ರೂ ಗಿಫ್ಟ್ ಕೊಟ್ಟು ಕಳಿಸ್ತೀರಾ? ಎಲೆ ಅಡಿಕೆ ತಾಂಬೂಲ ಸಹಿತ ಕೊಟ್ಟು ಕಳಿಸ್ತೀವಿರಿ. ನೋಡಿ, ನೀವ್ ಯಾರು ಏನು ಅಂತ ಹೇಳ್ಬಿಟ್ಟು ಹೋಗ್ತಿರೋ ಇಲ್ಲೋ? ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಅಯ್ಯ ಅವ್ನ ಇಯರು ಅಂತ. ಸುಡ್ಗಾಡು, ನಾವು ಅದನ್ನೇ ಕೇಳ್ತಿರೋದು. ಹಾಗಂದ್ರೆ ಏನು ಅಂತ? ಅಯ್ಯ ಅಂದ್ರೆ ಕಣ್ಣು, ಇಯರ್ ಅಂದ್ರೆ ಕಿವಿ. ಅಂದ್ರೆ ನಾನು ಕುರುಡ, ಅವನು ಕಿವುಡ. ಏ, ಬಾರ ಹೋಗೋಣ. ಏನಾದು? ಸಾರಿ ಸರ್, ಗೊತ್ತಾಗಲಿಲ್ಲ. ಸಾರಿ ಅಂತೆ, ಸಾರಿ. ನಿನ್ನ ಸಾರಿನ ಅವ್ರಿಗೆ ತಿಳಿಸಿ ನಿನ್ನ ಕೆನ್ನಿನ ಪೂರಿ ತರ ಉಜ್ಕೊಂಡು ರೈಟ್ ಹೇಳು.
ನೀನು ಬರೋ ರೇಟ್ ಹೇಳು. ರಜನಿ, ಅವರಿಬ್ರು ಇದೇ ಚಾನ್ಸ್ ಅಂತ ಕೈ ಕೊಟ್ಟು ಹೊರಟೋಗ್ಬಿಟ್ರು. ಬಾ, ಅವರಿಬ್ಬರನ್ನ ಫಾಲೋ ಮಾಡಿ ಯಾರು ಅಂತ ತಿಳ್ಕೊಳ್ಳೋಣ. ಏನು ನೀ ಅವತಾರದಲ್ಲ? ಬೇಡ ಬಿಡು, ನಾನೇ ಹೋಗಿ ಫಾಲೋ ಮಾಡ್ತೀನಿ. ಏನೋ ಜೀರ್ಣುದ್ದ ಇರೋ ಈ ಹೊಟ್ಟೆನ ಏನೆಲ್ಲ ಸರ್ಕಸ್ ಮಾಡಿ ತುಂಬಿಸ್ಕೋಬಹುದು, ಆದ್ರೆ ನೆಟ್ಟ ಕಾಲ್ಚಾಡ್ ಮಲ್ಕೊಳ್ಳೋದಕ್ಕೆ ನಮ್ದು ಅಂತ ಆರಡಿ ಮೂರಡಿ ಜಾಗನೇ ಗಟ್ಟಿ. ಒಟ್ಟಲ್ಲಿ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಮ್ಮ ಜೀವನ ದಾರಿ ಹಾಗೋ? ಹುಟ್ಟಿಸಿದ್ದೇವ್ರು ಹುಲ್ ಮೇಯಿಸದೇ ಇರ್ತಾನೇನೋ, ನಾಳೆ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯ? ಇವತ್ ನಿನ್ ಹೊಟ್ಟೆ ತುಂಬಿದೆ ತಾನೆ, ಅದಕ್ಕೆ ಸಂತೋಷ ಪಡು. ಹಾಗಂತ ಎಕ್ಸ್ಕ್ಯೂಸ್ ಮೀ, ನೀವು ಗುಲಾಬಿ ಹೂ ಕೇಳಿದ್ರಲ್ಲ, ತಗೊಳ್ಳಿ ಕೊಡಿ ನಿಮ್ಗೆ. ಥ್ಯಾಂಕ್ ಯು. ಏನಾಯ್ತು, ಯಾರೋದು? ನಾನು ಗೋವಾದಲ್ಲಿ CID 999. ಹೌದಾ? ನಾನು ಗೋವಾದಲ್ಲ ಬಂದು ಡೋ ಹೊಡಿತಿದ್ನಲ್ಲ, ಇಲ್ಲಿ ಯಾಕೆ ಬಂದ್ರೆ? ನೋ ಶಿವ, ಇದು ನಂಬರ್ ಒನ್ ತಗಡು ಕಣ. ಓಹೋ, ಜೊತೆಗೆ ನಂಬರ್ ಟೂನು ಇದೆಯಾ? ಇಲ್ಲ, ನಂಬರ್ ಒನ್ ಮಾತ್ರ ಬಂದಿದೆ. ಇಲ್ಲಿ ವಿಚಾರಿಸ್ಕೋತೀನಿ, ವಿಚಾರಿಸ್ಕೊ. ಹಲೋ ನಂಬರ್ ಒನ್ ತಗಡು, ಹೌ ಆರ್ ಯು? ಏನ್ ಒಬ್ರೇ ಬಂದಿದ್ದೀರಾ? ಎಲ್ಲಿ ನಿಮ್ ಫ್ರೆಂಡ್ ಸ್ಮಾಲ್ ತಗಡು? ಓಹ್, ನನ್ ತಗಡು ಇಲ್ಲಿದ್ಯಾ? ಶಟ್ ಅಪ್. ನೀವಿಬ್ರು ಹೀಗೆ ತಗಡು ತಗಡು ಅಂತ ಸಂಬೋಧನೆ ಮಾಡ್ತಿದ್ರೆ ನಿಮ್ ಬಾಯಿಗಳಿಗೆ ಬಿಗ ಹಾಕ್ಬೇಕಾಗುತ್ತೆ. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀರಾ? ಈ ರಾಜ್ಯದ ಮುಖ್ಯಮಂತ್ರಿ ದಯಾನಂದ್ ಶರ್ಮಾ ಅವರ ಮಗಳು ಅಶ್ವಿನಿ ಅಂತ ನನ್ನ ಹೆಸರು, ಗೊತ್ತಾಯ್ತಾ? ನೀವು ಸಿಎಂ ಮಗಳ? ಲೋ ಶಿವ, ನಾವು ಕಿವಿ ಹೂ ಮುಡ್ಕೊಂಡಿಲ್ಲ ತಾನೆ? ಅಲ್ಲ, ನಾನು ಕಣ್ಣಿಗೆ ಹೂ ಮುಡ್ಕೊಂಡಿದ್ದೀನಿ. ಬಿದ್ಬಿಟ್ಯಾ? ವೆರಿ ಫನಿ. ಏ ಶಕ್ತಿ, ಏನು ಪಕ್ಕದಲ್ಲಿ ಯಾವ್ದಾರು ಸಿನಿಮಾ ಶೂಟಿಂಗ್ ನಡೀತಿದ್ಯಾ ನೋಡು? ಶೂಟಿಂಗ? ಲೋ ಶಿವ, ಇದು ಶೂಟಿಂಗ್ ಅಲ್ಲ ಶಿವ, ರಿಯಲ್ ಆಗಿ ನಡೀತಾ ಇದೆ. ಅದು ಈ ಡೇ ಎಫೆಕ್ಟ್ ಅಲ್ಲಿ ಯಾರು ನಾಲ್ಕು ಜನ ಗುಂಡಗಳು ನಮ್ಮ ಅಶ್ವಿನ ಎಳ್ದಾಡ್ತಾ ಇದಾರೆ. ಯಾರು ನಮ್ಮ ಅಶ್ವಿನ ಎಳ್ದಾಡ್ತಾ ಇರೋದು? ಅವೆಲ್ಲ ಅವ್ರ ಮನೆ ಕಾಯಿ ನಾಯಿಗಳಿಗಿಟ್ಟಿರೋ ಹೆಸರು. ಈಗ ಒಳ್ಳೆ ಮಾತಲ್ಲಿ ಎಲ್ರು ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ನಾನೇನಾದ್ರೂ ಅಲ್ಲಿ ಬಂದ್ರೆ ನೀವು ಬೇಜಾನ್ ಬೆಂಡೆತ್ ಬಿಡ್ತೀನಿ. ಕುರುಡ ಅಂತ ಕಾಣುತ್ತೆ, ಹೋಗಿ ಅವ್ನ್ ಕಡ್ಕಿತ ಬಿಡ್ ಬಾರ. ಇವತ್ತು ನಮ್ಮ ಕತೆ ಮುಗಿತ್. ಲೇ ಹೆದರ್ಕೋಬೇಡ ಮಗು, ನಾನಿದ್ದೀನಿ. ಆ ದಾಂಡಿಗ್ರು ನನ್ನ ಹತ್ರ ಬಂದ ತಕ್ಷಣ ಎಲ್ಲಿದ್ದಾರೆ ಅನ್ನೋದಕ್ಕೆ ಸಿಗ್ನಲ್ ಮಾಡು, ಶಿವ ಅಂತ ಅವ್ರ ಕತೆ ಮುಗಿಸ್ಬಿಡ್ತೀನಿ. ಶಿವ ಬಂದೆ ಬಿಟ್ಟರು. ನನ್ ಬಾಯಲ್ಲಿಟ್ನಲ್ಲ, ಏನದು? ಪಿಸ್ತೂಲು. ಅಯ್ಯೋ ನನ್ ಮಗನೇ, ಅದು ಪಿಸ್ತೂಲ್ ಅಂತ ಮೊದ್ಲೇ ಹೇಳ್ಬಾರ್ದೇನು? ಹೇಳಿದ್ರೆ ಏನೋ ಮಾಡ್ತಾ ಇದೆ? ಹೇಳಿದ್ರೆ ಹೇಳದ ಕೇಳ ಓಟ ಕಿತ್ ಬಿಡ್ತಿದ್ದೆ. ಈಗಲೂ ಕಾಲ ಮಿಂಚಿಲ್ಲ, ಬಾ ಹೋಗೋಣ. ಎಲ್ಲಿಗೆ?